ಯಾವಾಗ ನಾವು ಅಹಿಂಸಾ ತತ್ವದ ಮೇಲೆ ನಾವು ಈ ಕಾರ್ಯವಿಧಾನವನ್ನು ರೂಪಿಸಿದ್ದೇವೆ ಅಂತ ಹೇಳ್ತಾ ಇವೋ ಆವಾಗ ಅಹಿಂಸಾ ತತ್ವವನ್ನು ಬಿಟ್ಟು ಆಚೆ ಹೋಗಬಾರ್ದು. ಇವತ್ತು ಬರ್ತದೆ, ನಾಳೆ ಬರ್ತದೆ ಅಂತಂದರೆ ಕಾದು ಕಾದುಕೊಂಡು ಒಂದು ತಿಂಗಳಾಯಿತು, ಎರಡು ತಿಂಗಳಾಯಿತು, ಒಂದು ವರ್ಷ ಆಯಿತು, ಅವಳಿಗೆ ಪೆನ್ಷನ್ ಬರಲಿಲ್ಲ. ಏಳು ವರ್ಷ ಆಯಿತು ಇನ್ನೂ ಸಹ ನನ್ನ ಪೆನ್ಷನ್ ಬರಲಿಲ್ಲ. ಶಾನ್ಬಾಗ್ ಲೆಟ್ರ್ ಲೇಖನ ಬರ್ತದೆ, ಪೆನ್ಷನ್ ಬರ್ತದೆ ಅಂತ ಹೇಳ್ತಾರೆ. ಅವ್ರಿಗೆ ಎಂಥದ್ದು ಸಹ ಗೊತ್ತಿಲ್ಲ. 15 ದಿವಸ ಆಯಿತು ಕೂಡಲೇ ಅವರೊಂದು ಫೋನ್ ಬಂತು. ನಾನು ಇವತ್ತಾದರೂ ನನ್ನ ಬಗ್ಗೆ ನೀವು ಆ ಲೇಖನ ಬರೀತೀರಿ ಅಂತ ಎಣಿಸಿದ್ರು, ನೀವು ಲೇಖನ ಬರೀಲಿಲ್ಲ ಹೇಳಿ. ಅವರು ಮಾತಾಡಲಿಲ್ಲ. ಏನು ಸ್ವಾಮಿ, ಏನಾಯಿತು ಕೇಳಿದೆ. ಅಲ್ಲ, ಅವರು ಬೆಳಿಗ್ಗೆ ಎದ್ದು ಕೇಳಿದರು ಇವತ್ತು ನನ್ನ ಲೇಖನ ಬಂದಿದೆಯಾ ಉದಯವಾಣಿಯಲ್ಲಿ ಅಂತ ಕೇಳಿದರು. ಇಲ್ಲ ಅಂತೇಳಿದೆ. 10 ಗಂಟೆಗೆ ನೋಡುವಾಗ ಅವರು ಇಲ್ಲ ಸರ್. ಈಗಲೇ ಬ್ರಿಲಿಯಂಟ್ ಸ್ಟೂಡೆಂಟ್ಸಿಗೆ ಇಂಥವರಿಗೆಲ್ಲ ನಾವು ಯಾವ ರೀತಿಯಲ್ಲಿ ಮಾರ್ಗದರ್ಶನ ಮಾಡಬಹುದು ಎಂಬುದಕ್ಕೆ ಈ ಒಂದು ಒಂದು ಉದಾಹರಣೆ ಅಂತೇಳಿ ನಾನು ಭಾವಿಸ್ತೇನೆ. ಈಗ ನಮ್ಮ ಈ ಮಾನವ ಹಕ್ಕುಗಳ ರಕ್ಷಣಾ ಈ ಅಭಿಯಾನದಲ್ಲಿ ಮುಂದಿನ ಒಂದು ಕುತೂಹಲಕಾರಿ ಒಂದು ಕಥೆಯನ್ನು ನಾನು ಹೇಳ್ತಾ ಇದ್ದೇನೆ. ಇದರಲ್ಲಿ ಕೇಸ್ ಹ್ಯಾಂಡಲ್ ಮಾಡೋದು ಮುಖ್ಯ ಅಲ್ಲ, ಯಾವ ರೀತಿಯಲ್ಲಿ ಮಾಡಬೇಕು ಅದೇ ರೀತಿಯಲ್ಲಿ ಮಾಡಬೇಕು ಎಂಬ ತತ್ವ ಇದೆ. ಯಾರಿಗಾದರೂ ಪ್ರವೋಕ್ ಮಾಡೋದು ಅಥವಾ ಯಾರಿಗಾದರೂ ಮನಸ್ಸಿಗೆ ಹಿಂಸೆ ಮಾಡೋದು ಅದು ಸಲ್ಲದು ಎಂಬುದು ನಮ್ಮ ತತ್ವ. ಇವೊಂದು ಅವರು ಹಿಂಸೆಗೆ ಯೋಗ್ಯವಾಗಿದ್ದರೂ ಕೂಡ, ಹಾಂ, ಅವರು ಅಪರಾಧಿ ಸ್ಥಾನದಲ್ಲಿ ನಿಂತಿದ್ರು ಕೂಡ, ಅಂದ್ರೆ ಕೆಲವು ಸರ್ತಿ ಆ ಅಪರಾಧಿ ಸ್ಥಾನಗಳಲ್ಲಿ ನಿಂತವರ ಮನೆಯವರು ಏನ್ ಮಾಡಿದ್ದಾರೆ, ಅವ್ರ ಹೆಂಡತಿ ಮಕ್ಕಳು ಏನ್ ಮಾಡಿದ್ದಾರೆ, ವಾಲ್ಮೀಕಿ ಕಥೆ ಇದು. ಆದ್ರಿಂದ ನಾವು ಅಷ್ಟನ್ನು ಸಹ ಮನಸ್ಸಿಗೆ ಹಚ್ಚಿಕೊಳ್ತೀವಿ. ಪ್ರತಿಯೊಂದು ಕಾರ್ಯದಲ್ಲಿ ಯಾವಾಗ ನಾವು ಅಹಿಂಸಾ ತತ್ವದ ಮೇಲೆ ನಾವು ಈ ಕಾರ್ಯವಿಧಾನವನ್ನು ರೂಪಿಸಿದ್ದೇವೆ ಅಂತ ಹೇಳ್ತಾ ಇವೋ ಆವಾಗ ಅಹಿಂಸಾ ತತ್ವವನ್ನು ಬಿಟ್ಟು ಆಚೆ ಹೋಗಬಾರ್ದು ಎಂದು ಅದು ಫಂಡಮೆಂಟಲ್ ರೂಲ್. ಯಾ, ಹಾಗೆ ನೋಡಿ, ಇಲ್ಲಿ ಈ ಪ್ರಕರಣದಲ್ಲಿ ನಮ್ಮ ಹತ್ರ ದೂರು ತೆಗೆದುಕೊಂಡು ಬಂದವರು ಒಬ್ಬರು, ಸೀತಾಲಕ್ಷ್ಮಮ್ಮ ಅಂತ. ಅವರು ವರ್ಷ ಎಷ್ಟಿರ್ಬೋದು? ಅವರಿಗೆ ಸಾಧಾರಣ 87 ವರ್ಷ ಆಗಿರಬಹುದು. 87 ವರ್ಷ ಅಂತ ಹೇಳಿದರೆ ಅವಳ ಗಂಡ ಅವರು ಮಂಗಳೂರಿನ ಎಕ್ಸೈಸ್ ಡಿಪಾರ್ಟ್ಮೆಂಟಲ್ಲಿ ಸೂಪರಿಂಟೆಂಡೆಂಟ್ ಆಗಿದ್ರಂತೆ. ನರಸಿಂಹರಾಯರು ಏನೇ ಇರಬೇಕು ಅವರ ಹೆಸರು. ಅವರು ಸೂಪರಿಂಟೆಂಡೆಂಟ್ ಆಗಿದ್ದರು, 60 ವರ್ಷದಲ್ಲಿ ರಿಟೈರ್ಡ್ ಆದರು, 90 ವರ್ಷದ ತನಕ ಬದುಕಿದ್ರು. ಅಂದರೆ 20 ವರ್ಷಗಳ ಕಾಲ ಅವರು ಪೆನ್ಷನ್ ಪಡೆದರು. ಕಾನೂನಿನ ಪ್ರಕಾರ ಹೇಗಂತೇಳಿದರೆ ಅವರು ತೀರಿದ ನಂತರ ಅವರ ಹೆಂಡತಿಗೆ ಅವರ ಅರ್ಧ ಪೆನ್ಷನ್ ಸಿಗಬೇಕು. ಅವ್ರಿಗೆ ಜೀವ ಇರುವ ತನಕ ಅವಳಿಗೆ, ಅದಕ್ಕೆ ಫ್ಯಾಮಿಲಿ ಪೆನ್ಷನ್ ಅಂತ ಹೇಳ್ತಾರೆ. ಅವರಿಗೆ ಸಾಧಾರಣ 20,000 ರೂಪಾಯಿ ಸಿಗ್ತದಂತಾದರೆ ಅವಳಿಗೆ 10,000 ರೂಪಾಯಿ ಸಿಗ್ತದೆ ಅವರು ಸಾಯುವ ತನಕ. ಯಾವಾಗದಿಂದ ಪ್ರಾರಂಭ? ಅವರು ಗಂಡ ಸತ್ತು ಹೋದ ಮರು ತಿಂಗಳಲ್ಲಿ ಅವರಿಗೆ ಸಿಗಬೇಕು, ಅದು ಕಾನೂನು. ಹಾಗಾದರೆ ಏನು ಮಾಡಬೇಕು ಇವರು? ಅವರ ಒಂದು ಮರಣ ದೃಢಪತ್ರಿಕೆ, ಡೆತ್ ಅಂತ ಹೇಳ್ತಾರೆ, ಡೆತ್ ಸರ್ಟಿಫಿಕೇಟ್, ಮತ್ತು ಅವರ PPO ಅಂತ ಹೇಳ್ತಾರೆ, ಪೆನ್ಷನ್ ನಂಬರ್, PPO ನಂಬರ್ ಅಂತ ಇರ್ತದೆ, ಅದರದ್ದು ಒಂದು ಲೆಟರು, ಅದೆಲ್ಲ ಸಾಕ್ಷಿ ಸಮೇತ ಇಟ್ಟುಕೊಂಡು ಅಕೌಂಟೆಂಟ್ ಜನರಲ್ಲಿಗೆ ಬರ್ತದೆ. ಆಯಿತು, ಮರು ತಿಂಗಳಿಂದ ಅವರಿಗೆ ಸಿಗ್ತದೆ. ಮರು ತಿಂಗಳಿಂದ ಹೇಗೆ? ಅವರದ್ದು ಒಂದು ತಿಂಗಳದ್ದು ಕೆಲಸ ಇದೆ, ಎರಡು ತಿಂಗಳದ್ದು ಒಟ್ಟಿಗೆ ಎರಡನೇ ತಿಂಗಳಲ್ಲಿ ಬರಬಹುದು. ಇದು ಕ್ರಮ, ಎಲ್ರಿಗೂ ಹಾಗೆ ಬರುವುದು. ಗಂಡ ತೀರಿದ ಕೂಡಲೇ ಹೆಂಡತಿ ಸೀತಾಲಕ್ಷ್ಮಮ್ಮ ಅಪ್ಲೈ ಮಾಡಿದರು. ಅಪ್ಲೈ ಮಾಡಿ ಇವತ್ತು ಬರ್ತದೆ, ನಾಳೆ ಬರ್ತದೆ ಅಂತಂದರೆ ಕಾದು ಒಂದು ತಿಂಗಳಾಯಿತು, ಎರಡು ತಿಂಗಳಾಯಿತು, ಒಂದು ವರ್ಷ ಆಯಿತು, ಅವಳಿಗೆ ಪೆನ್ಷನ್ ಬರಲಿಲ್ಲ. ಮಗ ಇಲ್ಲೇ ಯಾವುದೋ ಕಾಲೇಜಿನಲ್ಲಿ ಅಟೆಂಡರ್ ಆಗಿದ್ದದ. ಅವಳು ಏನು ಮಾಡೋದಂತ ಗೊತ್ತಿರಲಿಲ್ಲ. ಯಾರು ಹೇಳಿದರು ನೀವು ಅಕೌಂಟೆಂಟ್ ಜನರಲ್ಲಿಗೆ ಪುನಃ ರಿಮೈಂಡರ್ ಬರೀಬೇಕು ಅಂತ. 7-8 ರಿಮೈಂಡರ್ ಬರೆದ್ರು, ಯಾವ ರಿಮೈಂಡರ್ಗೆ ಇವರಿಗೂ ಬಗ್ಗುವುದಿಲ್ಲ. ಕಡೆಗೆ ಅಲ್ಲಿ ಶಾಸಕರಿಗೆ ಅವರಿಗೆ ಇವರಿಗೆಲ್ಲ ಮನವಿ ಕೊಟ್ಟರು, ನನ್ನ ಪೆನ್ಷನ್ ತೆಗೆಸಿಕೊಡಿ ಮಾರ್ಯಾರಂತೆ. ಎಂತ ಆಗಿದ್ರು ಸಹ ಇವರಿಗೆ ಎತ್ತದ ಇಲ್ಲ. ಎಷ್ಟು? 7 ವರ್ಷಗಳ ಕಾಲ. ಅಯ್ಯಯ್ಯೋ, ಅವ್ರಿಗೆ 87 ವರ್ಷ ಆಯಿತು. ಕಡೆಗೆ ಒಂದು ದಿವಸ ನನಗೆ ಫೋನು, ಅವ್ರು ಸ್ವತಃ ಬಂದದ್ದಲ್ಲ, ಒಂದು ಫೋನು,
ನೀವು ರವೀಂದ್ರನಾಥ್ ಶಾನ್ಬಾಗ್ ಅವರ? ಹೌದು. ನೋಡಿ, ಈಗ ನನ್ನ ಒಂದು ಲೇಖನ ನೀವು ಬರೀಬೇಕು ಅಂತ ಹೇಳಿದರು. ಏನಮ್ಮ ಏನಾಯಿತು ಕೇಳಿ? ನೋಡಿ, ಇಲ್ಲಿ ಎಲ್ಲ ಹೇಳ್ತಾರೆ ನನಗೆ ಪೆನ್ಷನ್ ಸಿಗಲಿಲ್ಲ, 7 ವರ್ಷ ಆಯಿತು ಇನ್ನೂ ಸಹ ನನ್ನ ಪೆನ್ಷನ್ ಬರಲಿಲ್ಲ. ಶಾನ್ಬಾಗ್ ಲೆಟ್ರ್ ಲೇಖನ ಬರ್ತದೆ, ಪೆನ್ಷನ್ ಬರ್ತದೆ ಅಂತ ಹೇಳ್ತಾರೆ. ಅವ್ರಿಗೆ ಎಂಥದ್ದು ಸಹ ಗೊತ್ತಿಲ್ಲ ಪಾಪ, ಅವಳಿಗೆ ಹೆಚ್ಚು ಇದ್ದೆ ತೋರಲಿಲ್ಲ. ಆಯ್ತಮ್ಮ, ಏನು ನಿಮ್ಮ ಕೇಸ್ ಏನಂತ ಹೇಳಿ ಅಂತ ಹೇಳಿದೆ. ಅವರು ಅವರಿಗೆ ಸಾಧ್ಯವಿದ್ದಷ್ಟು ಹೇಳಿದರು. ಸರ್, ನಾನು ನನ್ನ ದಾಖಲೆಗಳನ್ನೆಲ್ಲ ನಿಮಗೆ ಕಳಿಸ್ತೇನೆ, ನಿಮ್ಮ ಅಡ್ರೆಸ್ ಕೊಡಿ ಹೇಳಿದ್ದು, ಫೋನ್ನಲ್ಲಿ ಅಡ್ರೆಸ್ ಹೇಳಿದೆ. ನಾನು ಹೇಳಿದೆ ಯಾವ ಕಾಲಕ್ಕೂ ನೀವು ಬರಬೇಡಿ ಅಮ್ಮ. ಯಾಕಂತ ಹೇಳಿದರೆ, ಅವರು ಒಂದು ಹೇಳುವಾಗಲೇ ಒಂದು ಹೇಳಿದರು, ನನಗೆ ಬಸ್ ಹತ್ತಲಿಕ್ಕೆ ಬರೋದಿಲ್ಲ. ಹೋ ಹೋ. ಆದ್ದರಿಂದ ಬಸ್ಸಿಗೆ ಮೆಟ್ಟಲು ಎತ್ತರ ಇದೆ, ಆದ್ದರಿಂದ ನಾನು ಫೋನ್ ಮಾಡಬೇಡ. ಏನು ಚಿಂತೆ ಮಾಡಬೇಡ ತಾಯಿ, ನಾನು ಮಂಗಳೂರಿಗೆ ಆಗಾಗ ಬರ್ತಾ ಇದ್ದೇನೆ, ಅಲ್ಲಿ ನಿಮಗೆ ಸಿಗ್ತೇನೆ. ನೀವು ಕೇವಲ ಈಗ ಅರ್ಜೆಂಟಾಗಿ ನಿಮ್ಮ ದಾಖಲೆಗಳನ್ನು ಕಳಿಸಿ. ಅವರು ಇರೋದು ಮಂಗಳೂರು, ಸುರತ್ಕಲ್ನಲ್ಲಿ. ಸುರತ್ಕಲ್. ಮಂಗಳೂರಿಗೆ ಬಂದಾಗ ಬರ್ತೇನೆ. 2-3 ದಿವಸದೊಳಗೆ ಅವರದ್ದು ಪೋಸ್ಟ್ ಬಂತು. ನೋಡಿದಾಗ ಅವರೆಲ್ಲ ಅವ್ರಿಗೆ ಮಾಡಬೇಕಾದ ಕೆಲಸ ಎಲ್ಲ ಮಾಡಿದ್ದಾರೆ, ಅವರಿಂದ ಏನೂ ಬಾಕಿ ಇಲ್ಲ. ಆಯಿತು. ಆಗ ನಾನೊಂದು ಪತ್ರ ತಯಾರು ಮಾಡಿದೆ. ಎಲ್ಲ ಅವ್ರು ಏನೇನು ಪ್ರಯತ್ನ ಮಾಡಿದ್ದಾರೆ ಎಲ್ಲವನ್ನು ಒಂದು ಪತ್ರದಲ್ಲಿ ಹೊಂದಿಸಿಕೊಂಡು, ಕೊನೆಗೆ ನಾನು ಇದುವರೆಗೆ ಬರೆದ 7 ಪತ್ರಗಳದ್ದು ಯಥಾಪ್ರತಿಗಳನ್ನು ಇದಕ್ಕೆ ಲೆಕ್ಕೀಕರಿಸಿದ್ದೇನೆ. ಇಷ್ಟವರೆಗೆ ನೀವು ಏನೂ ಮಾಡಲಿಲ್ಲ, ಇನ್ನು ನಿಮಗೆ 1 ತಿಂಗಳ ಕಾಲ ಕೊಡ್ತೇನೆ, ಅದನ್ನು ಮಾಡ್ತಾ ಇದ್ದಿದ್ದೆ ನಿಮ್ಮ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುತ್ತೇನೆ ಅಂತೇಳಿ ಬರೆದು ನಾವೇ ಟೈಪ್ ಮಾಡಿ ಎಲ್ಲ ಮಾಡಿ ಯಥಾಪ್ರತಿ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನ ಅಂತ ನಮಗೂ ಸಹ ಎಲ್ಲ ಮಾಡಿ, ಅದು ನಮ್ಮ ಪ್ರೊಸೀಜರ್. ಹೌದು. ಮಾಡಿ. ನಾನು ಮಂಗಳೂರಿಗೆ ಹೋಗುವಾಗ ಸೀತಾಲಕ್ಷ್ಮಮ್ಮನವರನ್ನು ಕಂಡು ಅಮ್ಮ ಇದಕ್ಕೆ ದಸ್ಕತ್ತ ಹಾಕಿ ಹೇಳಿದೆ. ಅವರಿಗೆ ಮೊದಲ ಬಾರಿ ಮತ್ತು ಕೊನೆಯ ಬಾರಿ ನಾನು ನೋಡಿದಲ್ಲಿ ದಸ್ಕತ್ತ ಹಾಕಿದರು. ದಸ್ಕತ್ತ ಹಾಕಿ ಆಯಿತು, ಆದಷ್ಟು ಬೇಗ ಆಗಲಿ ಅಂತ ಹೇಳಿದರು. ಅವರ ಆಶೀರ್ವಾದ ತಗೊಂಡು ಮಂಗಳೂರಿಗೆ ಹೋಯಿತು. 1 ವಾರ ಆಯಿತು, 2 ವಾರ ಆಯಿತು, 15 ದಿವಸ ಆಯಿತು. 15 ದಿವಸ ಆಯಿತು ಕೂಡ ಅವರದ್ದು ಫೋನ್ ಬಂತು. ನಾನು ಇವತ್ತಾದರೂ ನನ್ನ ಬಗ್ಗೆ ನೀವು ಆ ಲೇಖನ ಬರೀತೀರಂತ ಎಣಿಸಿದ್ರು, ನೀವು ಲೇಖನ ಬರೀಲಿಲ್ಲ ಹೇಳಿದರು. ಹಾಗಿಲ್ಲಮ್ಮ, ನಮ್ಮ ಒಂದು ಕ್ರಮದ ಪ್ರಕಾರ ನಾವು 15 ದಿವಸಗಳ ಟೈಮನ್ನು ಕೊಟ್ಟೇ ಕೊಡ್ತೇವೆ. ಅದಕ್ಕೆ ಅದು ನಾವೊಂದು ಪಾಲಿಸಿ ಇಟ್ಟುಕೊಂಡಿದ್ದೇವೆ. ನೀವು ಸಾಕಷ್ಟು ಸಮಯ ಕೊಡಲಿಲ್ಲ ಅಂತ ಅವ್ರು ಹೇಳಬಾರ್ದಲ್ಲಮ್ಮ. ಅದಕ್ಕೆ ಇವತ್ತು 15 ದಿವಸ ಆಯಿತು, ನೀವು ಏನು ಚಿಂತೆ ಮಾಡಬೇಡಿ, ಈಗ ನಾವು ನೋಡ್ತೇವೆ ಏನು ಅಂತೇಳಿ ಅಂತ ಹೇಳಿದೆ. ಆವಾಗ ನಾನು ಒಂದು ಮಾತು ಹೇಳಿದ್ದೆ ಅವರಿಗೆ, ನೋಡಿ ಅಮ್ಮ, 15 ದಿವಸ ಆಯಿತು ಅಂತ ಹೇಳಿದರೆ ಕೂಡಲೇ ಅದರ ಅದಕ್ಕೆಲ್ಲ ಸಂಗ್ರಹ ಮಾಡಿ, ವಿಷಯ ಸಂಗ್ರಹ ಮಾಡಿ, ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅದನ್ನೆಲ್ಲವನ್ನು ನಮ್ಗೆ ಕೊಡಬೇಕು, ನಮಗೆ ಸ್ವಲ್ಪ ಟೈಮ್ ಬೇಕು, ನೀವು ಚಿಂತೆ ಮಾಡಬೇಡಿ, ಖಂಡಿತ ಎಪಿಯರ್ ಆಗ್ತದೆ ಅಂತ ಹೇಳಿದೆ. ಇನ್ನೊಂದು ವಾರ ಹೋಯಿತು. ಒಂದೊಂದು ವಾರ ಹೋದ ಕೂಡಲೇ ನನಗೆ ತೋರಿತು ಇವರಿಗೆ ಒಂದು ಹೇಳಬೇಕು ಅಂತ. ಇವತ್ತು ಈ ವಾರ ಬರೀಲಿಲ್ಲ, ಬರುವ ವಾರ ನಿಮ್ಮದೇ ಅಂತ ಹೇಳಬೇಕು ಅಂಥೇಳಿ ನಾನು ಅವರಿಗೆ ಫೋನ್ ಮಾಡಿದೆ. ಫೋನ್ ಮಾಡಿದಾಗ ಅವರು ಫೋನ್ ಎತ್ತಲಿಲ್ಲ. ಯಾರ ಒಬ್ಬ ಗಣೇಶನ ವಾಯ್ಸ್, ಯಾರು ಅಂತ ಕೇಳಿದರು. ನಾನು ಸೀತಾಲಕ್ಷ್ಮಣ್ ಮಾತ್ರ ಮಾತಾಡಬೇಕು, ನಾನು ರವೀಂದ್ರನಾಥ್ ಶಾನ್ಬಾಗ್ ಮಾತಾಡ್ತಾ ಇದ್ದೇನೆ. ಅವರಿಗೆ ಹೇಳಿ ಇವತ್ತಿನವರೆಗೆ 21 ದಿವಸ ಆಯಿತು, ನನ್ನ ಲೇಖನ ತಯಾರಾಗಿದೆ, ಮುಂದಿನ ಗುರುವಾರ ಅವರ ಲೇಖನ ಪ್ರಕಟ ಆಗ್ತದೆ ಅಂತೇಳಿ. ಏನಾದರೂ ಬಂದಿದೆಯಾ ಅಲ್ಲಿಂದ ಅಂತ ಒಂದು ಕೇಳಲಿಕ್ಕೆ ಫೋನ್ ಮಾಡಿದ್ದೆ, ಬೇರೆ ಏನಿಲ್ಲ. ಏನಾದರೂ ಬಂದಿದೆಯಾ ನಿಮ್ಮ ಅಕೌಂಟೆಂಟ್ ಜನರಲ್ ಕಚೇರಿಯಿಂದ? ಇಲ್ಲ. ಪೆನ್ಷನ್ ಬಂದಿದೆಯಾ? ಇಲ್ಲ. ಹಾಗಾದ್ರೆ ಅವರಿಗೆ ಹೇಳಿ ಹೇಳಿದೆ. ಅವರು ಮಾತಾಡಲಿಲ್ಲ. ಏನು ಸ್ವಾಮಿ ಏನಾಯಿತು ಕೇಳಿದೆ. ಅಲ್ಲ, ಅವರು ಬೆಳಿಗ್ಗೆ ಎದ್ದು ಕೇಳಿದರು ಇವತ್ತು ನನ್ನ ಲೇಖನ ಬಂದಿದೆಯಾ ಉದಯವಾಣಿಯಲ್ಲಿ ಅಂತ ಕೇಳಿದರು. ಇಲ್ಲ ಅಂತ ಹೇಳಿದೆ. 10 ಗಂಟೆಗೆ ನೋಡುವಾಗ ಅವರು ಇಲ್ಲ ಸರ್. ಈಗ ಈ ಪರಿಸ್ಥಿತಿಯಲ್ಲಿ ನನಗೆ ಎಷ್ಟೊಂದು ಡಿಪ್ರೆಷನ್ ಬಂತು ಅಂತ ಹೇಳಿದರೆ, ಇವರು ಏನು ಮಾಡಲಿಕ್ಕೆ ನಮಗೆ ಆಗಲಿಲ್ವಾ ಅಂಥೇಳಿ ಬರುವ ವಾರ ಎಲ್ಲ ತಯಾರು ಮಾಡಿ 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 ಲೇಖನಗಳನ್ನು ಬರೆದೆ. ಇವರಿಗಾದ ಎಲ್ಲ ಹೆರಾಸ್ಮೆಂಟು ಏನೇನು ಇವರಿಗೆ ಮಾಡಿದ್ದೆ ಎಲ್ಲವನ್ನು ಬರೆದು ಅಕೌಂಟೆಂಟ್ ಜನರಲ್ ಆಫ್ ಕಚೇರಿ ಯಾವ ಕಚೇರಿಗೆ ಎಲ್ಲ 2-3 ಪತ್ರಗಳನ್ನು ಅದರಲ್ಲಿ ಹಾಕಿದೆ. ಇಷ್ಟಾದ ಇವರಿಗೆ ಮನ ಕರಗಲಿಲ್ಲ.
ಅಂತ ಹೇಳಿ ಅದಕ್ಕೆ ಹೆಡ್ಡಿಂಗ್ ಇವರಿಗೀಗ ಪಿಂಚಣಿ ಅಗತ್ಯ ಇಲ್ಲ ಅಂಥೇಳಿ ಹೆಡ್ಡಿಂಗ್, ಪಿಂಚಣಿ ಕೊಡಿಯಲ್ಲ ಇನ್ನೂ ಅಗತ್ಯ ಇಲ್ಲ ಅಂಥೇಳಿ. ಇಲ್ಲ ಲಾಸ್ಟ್ ಪ್ಯಾರಾಗ್ರಾಫ್ನಲ್ಲಿ ಒಂದು ನಾನು ಒಂದು ಮಾಡಿದೆ, ಒಂದು ಪಂಚಿಂಗ್ ಸ್ಟೇಟ್ಮೆಂಟ್. ಅಕೌಂಟೆಂಟ್ ಜನರಲ್ ಕಚೇರಿಯ ಅಧಿಕಾರಿಗಳೇ, ಸಾಯುವ ಮೊದಲು ನಿಮಗೆ ಸೀತಾಲಕ್ಷ್ಮಮ್ಮ ಒಂದು ಹೇಳಿದ ಒಂದು ಮೆಸೇಜನ್ನು ನಿಮ್ಮ ತನಕ ನನಗೆ ತಲುಪಿಸಬೇಕಾಗಿದೆ, ಅದಕ್ಕಾಗಿ ಈ ಲೇಖನವನ್ನು ಬರೀತಾ ಇದ್ದೇನೆ. ಅವರು ಹೇಳಿದರು, ಶಾನ್ಬಾಗ್ 7 ವರ್ಷಗಳ ಕಾಲ ನನ್ನನ್ನು ಸತಾಯಿಸಿದ್ರು ಇವರು, ನನಗೆ ನ್ಯಾಯಬದ್ಧವಾಗಿ ಸಿಗಬೇಕಾದ ಪೆನ್ಷನ್ ಇವರು ಕೊಡಲಿಲ್ಲ, ಇವರ 100 ಮಕ್ಕಳಿಗೆ ಕ್ಯಾನ್ಸರ್ ಯಾಕೆ ಬರಬಾರ್ದು ಹೇಳಿ ನನಗೆ, ನನ್ನ ಶಾಪ ಉಂಟು ಇವರಿಗೆಲ್ಲ ಅಂತ ಹೇಳಿದರು. ಅದನ್ನು ನಾನು ಯಥಾವತ್ತಾಗಿ ಅವರು ಹೇಳಿದ ಭಾಷೆಯಲ್ಲೇ ಬರಿತಾ ಇದ್ದೇನೆ, ಇದೆಲ್ಲ ನಿಮಗೋಸ್ಕರವೇ ಬರಿತಾ ಇದ್ದೇನೆ. ಎಲ್ಲಿಯಾದರೂ ಕ್ಯಾನ್ಸರ್ ನಿಮ್ಮಲ್ಲಿ ಬಂದರೆ ಎಲ್ಲಿಂದ ಬಂತು ಅಂತ ನೀವು ಡೌಟ್ ಮಾಡೋದು ಬೇಡ, ಇದು ಬಂದದ್ದು ಸೀತಾಲಕ್ಷ್ಮಮ್ಮ ಅಂತ ತಿಳ್ಕೊಳ್ಳಿ ಅಂತೇಳಿ ನಾನು ಬರೆದೆ. ಎಕ್ಸಾಜರೇಷನ್ ಮಾಡಿಲ್ಲ, ನಾನು ಪ್ರೊವೊಕೇಷನ್ ಮಾಡಿಲ್ಲ, ಅವರು ಹೇಳಿದ ಒಂದು ಶಬ್ದವನ್ನು ಸಹ ಹಾಗೆ ಮಾಡಿಕೊಂಡು ಕೊಟ್ಟೆ. ಕೊಟ್ಟು ನಾನು ಇದು 9:30 ಆಯಿತು, ನಾನು 9 ಉದಯವಾಣಿಗೆ ಪ್ರಿಂಟಿಗೆ ಕೊಟ್ಟು ನಾನು ಮನೆಗೆ ಹೋದೆ. ಅರ್ಧ ದಾರಿಗೆ ಮನೆಗೆ ಹೋಗುವಾಗ ನನಗೆ ಒಂದು ಸಂಶಯ, ನಾನು ಮಾಡಿದ್ದು ಸರಿಯೋ? ಅಹಿಂಸಾತ್ಮಕವಾಗಿ ನಾವು ಕೆಲಸ ಮಾಡ್ತೇವೆ ಅಂತ ಹೇಳಿದ ಮೇಲೆ ಕಾಯ ವಾಚ ಮನಸ್ಸ ನಾವು ಅಹಿಂಸೆ ಮಾಡಲಿಕ್ಕಿಲ್ಲ. ನಾನು ಕಾಲೇಜಿಗೆ ಹೋಗುವಾಗ ಎಲ್ಲ ಕಾಲೇಜಿನವರಿಗೆ ಕೇಳೋದು, ನಾನು ಉಪನ್ಯಾಸ ಕೊಡುವಾಗ ನಿಮಗೇನು ತೋರ್ತದೆ ಅಂತ. ಹೆಚ್ಚಿನವರಲ್ಲಿ ಎಲ್ಲರೂ ಸರಿ ಮಾಡಿದ್ದೀರಿ ಸರ್, ನೀವು ಸತ್ಯವನ್ನೇ ನೀವು ಬರ್ತೀರಿ, ಅವರಿಗೆ ಗೊತ್ತಾಗೋದು ಯಾವಾಗ, ಯಾರಾದರೂ ಹೇಳಬೇಕಲ್ವ ಅವರಿಗೆ, ಯಾಕೆ ಗೊತ್ತಾಗಬಾರ್ದು ಅಂತ. ಹೌದು, ನಾನು ಹೇಳಿದ ರೀತಿ ಸರಿ ಇದೆಯೋ ಅಂತ ನನಗೆ ಡೌಟ್ ಆಗಿದ್ದು. ಆಯ್ತು, ನೇರವಾಗಿ ವಾಪಸ್ ಹೋದೆ. ಉದಯವಾಣಿಯಲ್ಲಿ 10:00 ಪ್ರಾರಂಭ ಮಾಡ್ತಾರೆ ಪ್ರಿಂಟಿಂಗು, 11:30 ಅನ್ನೋದು ನಿಲ್ಲಿಸ್ತಾರೆ. ಹೌದು, ಅದು ನಿಲ್ಲಿಸುದಂತೆ ಲೇಟೆಸ್ಟ್ ಸುದ್ದಿಗಳನ್ನು ಹಾಕುವ ಒಂದು ಪೇಜ್ ಅದಕ್ಕೆ ನಾವು ಅಲ್ಲಿ ನಿಲ್ಲಿಸ್ತಾರಂತೆ. ನೇರವಾಗಿ ಕೋದಿ, ಅಲ್ಲಿ ಎಡಿಟರ್ ಒಬ್ಬರು, ಸಬ್ ಎಡಿಟರ್ ಅವರೇ ಕೂತಿದ್ರು, ಅವತ್ತಿರ ಕೇಳಿದೆ, ದಮೋದರ್ ಇದು ಈಗ ಚೇಂಜ್ ಮಾಡ್ತೀರಾ ನೀವು, ನನ್ನ ಲೇಖನದಲ್ಲಿ ಒಂದು ಪ್ಯಾರ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಉಂಟು ಆ ಕೇಳಿದೆ. ಆಗದು ಎರಡನೇ ಇನ್ನೊಂದು ಪೇಜ್ ಅದು, ಆಯಿತು ಕೊಡಿ ಕೊಡಿ ನೋಡಿ ಎಂತ ನೋಡು ಅಂತ ಹೇಳಿದರು. ನಾನು ಬೇರೆ ಒಂದು ಇನ್ನೊಂದು ಪೇಜ್ ಹಾಕಿದ್ದೆ, ಇನ್ನೊಂದು ಪ್ಯಾರಾಗ್ರಾಫ್ ಮಾತ್ರ, ಬೇರೆ ಇನ್ನೂ ಇಲ್ಲ, ಒಂದು ಲೇಖನದ್ದೇ. ಅಷ್ಟರಲ್ಲಿ 40,000-50,000 ಪ್ರಿಂಟ್ ಆಗಿತ್ತು, ಇನ್ನೂ ಸಾಧಾರಣ 1,00,000 ಪ್ರಿಂಟ್ ಆಗಲಿಕ್ಕಿದೆ. ಮೊದಲು ಹೇಗೆ ಬರೆದಿದ್ದೆ ನಾನು, ಅಕೌಂಟೆಂಟ್ ಜನರಲ್ ಕಚೇರಿ ಅಧಿಕಾರಿಗಳೇ, ಸೀತಾಲಕ್ಷ್ಮಮ್ಮ ನಿಮ್ಮ ಕೊಟ್ಟ ನಿಮಗೆ ಶಾಪ ಹೀಗೆ, ನಿಮ್ಮ 100 ಮಕ್ಕಳಿಗೆ ಯಾಕೆ ಕ್ಯಾನ್ಸರ್ ಆಗಬಾರ್ದು ಅಂಥೇಳಿ. ಈಗ ನಾನು ಆ ಟೋನನ್ನೇ ಚೇಂಜ್ ಮಾಡಿದ್ದು, ಅಮ್ಮ ಸೀತಾಲಕ್ಷ್ಮಮ್ಮ, ಲಕ್ಷಾಂತರ ನಿನ್ನ ಮಕ್ಕಳು ಮೀಸೆ ಹೊಟ್ಟ ಗಂಡಸರು ನಾವು ಜೀವನ ತೆರೆಯುವಾಗಲೂ ನಿನಗೆ ಏನು ಮಾಡಲಿಕ್ಕಾಗಲಿಲ್ಲ, ನಿನಗಾದ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ನಮ್ಮಿಂದ ಆಗಲಿಲ್ಲ, ನಮಗೆ ಕ್ಷಮೆ ಕೊಡು. ನಿನ್ನ ಶಾಪದ ದಾಹಕ್ಕೆ ಈ ಅಧಿಕಾರಿಗಳ 100 ಮಕ್ಕಳಿಗೆ ಕ್ಯಾನ್ಸರ್ ಬರುವ ಮುನ್ನ ಅವರಿಗೂ ಕ್ಷಮೆ ಕೊಡು. ಅಲ್ಲಿ ಅಬ್ರಪ್ಟ್ ಆಗಿ ಎಂಡ್ ಮಾಡಿದೆ ನಾನು. ಸರಿ ಇದೆ, ಸಾಧಾರಣ ಒಂದು 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 ಮೈಸೂರು ಅಲ್ಲಿ ಚಿಕ್ಕಮಗಳೂರು ಅಲ್ಲಿ ಅವರಿಗೆ ಹೋದವರಿಗೆ 1st edition ಹೋಗಿದೆ, ಉಳಿದವರಿಗೆಲ್ಲ 2nd edition ಸಿಕ್ಕಿತ್ತು. ಎಷ್ಟು ಎಫೆಕ್ಟಿವ್ ಆಯ್ತು ಅಂತ ಹೇಳಿದರೆ ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ. ಇಲ್ಲಿ ನಮ್ಮಲ್ಲಿ ಒಬ್ಬರು ವೈದ್ಯರಿದ್ದರು, ಸರ್ಜನ್, ಸರ್ಜರಿ ಮುಟ್ಟಬೇಕಾದ್ರೆ ಅವರಿಗೆ ತಾಳಿ ಮಾರು ಎಂತ ಬೇಕಾದ್ರೆ ಮಾಡು, ಅವರಿಗೆ ದುಡ್ಡು ಕೊಟ್ಟರೆ ಮಾತ್ರ ಅವರು ಮಾಡೋದು, ಇಲ್ಲದಿದ್ದರೆ ಸರ್ಜರಿ ಮಾಡೋದಿಲ್ಲ. ಹೌದು, ಸಂಬಂಧಿಕರ ಹತ್ರನೇ ದುಡ್ಡು ತಗೊಳ್ತಿದ್ದಾರಂತೆ ಅವರು. ಅಲ್ಲ, ಅಂಥ ಸ್ಥಿತಿ ಅವರು ಬೆಳಿಗ್ಗೆ 6:30 ಅವರದ್ದು ಫೋನು, ಅಳ್ತಾ ಇದ್ರು. ಹೀಗೂ ಸಹ ಶಾಪ ಕೊಡ್ತಾರ ಶನ್ಬಾರ್? ನಾನು ಹೇಳಿದೆ, ನನಗೆ ಅವರು ಹೇಳಿದ್ದು ಅದನ್ನೇ ಬರೆದಿದ್ದೇನೆ ನಾನು, ಹೀಗೆ ಸಹ ಶಾಪ ಕೊಡ್ತಾರ? ನಾನು ಇವತ್ತು ಪ್ರತಿಜ್ಞೆ ಮಾಡ್ತೀನಿ, ನನ್ನ ಜನ್ಮದಲ್ಲಿ ನಾನು ಇನ್ನು ಪೇಷಂಟ್ಗಳಿತ್ತ ನಾನು ದುಡ್ಡು ಕೊಡೋದಿಲ್ಲ, ದುಡ್ಡು ಕೊಡೋದಿಲ್ಲ. ನಾನು ಹಲವಾರು ವೈದ್ಯರಿಗೆ ನೇರವಾಗಿ ಹೇಳ್ತೀನಿ, ನಾನು ಹೆಚ್ಚಿನ ಆಸ್ಪತ್ರೆಯಲ್ಲೆಲ್ಲ ಇದೊಂದು ಅಭ್ಯಾಸ ಆಗಿ ಹೋಗಿದೆ. ಯಾಕಂತ ಹೇಳಿದರೆ ಆಪರೇಷನ್ ಮಾಡಬೇಕಂತಾದರೆ ಏನಾದರೂ ಕೇಳೋದು, ಪೇಷಂಟ್ ಹತ್ರ ಕೇಳೋದು, ಅದು ಕೇಳೋದು,
ಒಬ್ಬ ವೈದ್ಯ ಮಿತ್ರರಿಗೆ ನಾನೇ ಕೇಳಿದ್ದಿದೆ, ಏನು ಸ್ವಾಮಿ ನೀವು ಅಂದರೆ ಅವರಿಗೆ ನಾನೇ ಒಂದು ಪೇಷಂಟನ್ನು ಕಳಿಸಿದ್ದೆ. ಆ ಪೇಷಂಟ್ ನನ್ನ ಹತ್ರ ಬಂದ, ಬಂದು ನನ್ನ ಹತ್ರ ಕೇಳಿದ, ಸರ್ ನಾನು ಸ್ವಲ್ಪ ದುಡ್ಡು ಕೊಡ್ತೇನೆ, ಎಷ್ಟು? ಅದು 5,000 ಕೊಡ್ತೇನೆ, ಆ ವೈದ್ಯರಿಗೆ ನೀವು ತಲುಪಿಸಬೇಕು. ಯಾಕೆ ಕೇಳಿದೆ ನಾನು, ಯಾಕೆ ತಲುಪಿಸ್ಬೇಕು? ಅಲ್ಲ ಸರ್, ಅಲ್ಲ ನಾನು ಕಳಿಸಿದಾಗ ಮೇಲೆ ನೀನು ಅಂತ ದುಡ್ಡು ಕೊಡೋ ಪ್ರಶ್ನೆ ಇಲ್ಲಪ್ಪ. ಇಲ್ಲ ಸರ್, ಅವರು ತೆಗೆದುಕೊಳ್ಳದೆ ಮಾಡೋದಿಲ್ಲ ಅಂತ ಏನು ಸುದ್ದಿ ಇದೆ ಸರ್, ನಾನು ರಿಸ್ಕ್ ತೆಗೆದುಕೊಳ್ಳಿಕ್ಕೆ ತಯಾರಿಲ್ಲ, ನನ್ನ ಹೆಂಡತಿ ಅದು ನನಗೆ ರಿಸ್ಕ್ ಬೇಡ ಅಂತ ಹೇಳಿದರು. ಇಲ್ಲ ಇಲ್ಲ, ನಾನು ಕೇಳಿ ನೋಡ್ತೇನೆ ಅಂಥೇಳಿ ನಾನು ನನ್ನ ವೈದ್ಯ ಮಿತ್ರ ಹತ್ರ ಕೇಳಿದೆ, ಏನು ಸ್ವಾಮಿ ನೀನು ನನ್ನ ಇಷ್ಟು ಕ್ಲೋಸ್ ಫ್ರೆಂಡ್ ಇದ್ದೀರಾ, ನೀವು ಹಣ ತೆಗೆದುಕೊಳ್ತೀರಿ ಅಂತೇಳಿ ಒಬ್ಬ ಪೇಷಂಟ್ ನನ್ನ ಹತ್ರ ಬಂದು ನಿಮಗೆ ಕೊಡಲಿಕ್ಕೆ ಅಂತ ಹೇಳಿದ್ದಾನೆ, ಏನು ಮಾಡಬೇಕು ನಾನು ಕೇಳಿದೆ, ನೇರವಾಗಿ ಕೇಳಿಬಿಟ್ಟೆ. ನನ್ನ ಆತ್ಮೀಯ ಸ್ನೇಹಿತ, ಗೊತ್ತಾಯಿತು, ನಾನು ಕೇಳಿದೆ ನಾನು ಏನು ಮಾಡಬೇಕು, ಏನು ಹೇಳಬೇಕು ಅವರಿಗೆ, ತಗೊಳ್ಳ ಹಣ ಅಂತ ಕೇಳಿ. ತಗೊಳ್ಳೋದು ಹೌದಾ ನೀವು ಕೇಳಿದೆ? ಅಲ್ಲ ನಾನು ಡಿಮಾಂಡ್ ಮಾಡೋದಿಲ್ಲ, ಕೊಟ್ಟರೆ ತಗೊಳ್ತೇನೆ ಹೇಳಿದರು. ನೀವು ಅವರಿಗೆ ಒಂದು ಮಾತಾದರೂ ಹೇಳ್ಬೋದಲ್ಲ, ನನಗೆ 1.5 ಲಕ್ಷ ರೂಪಾಯಿ ಸಂಬಳ ಬರ್ತದಪ್ಪ, ನೀನು ಅದನ್ನು ನಿನ್ನ ಆ ಪೇಷಂಟಿಗೆ ಹಾಲು ಬ್ರೆಡ್ಡು ಹಣ್ಣು ಏನೋ ಕೊಡಲಿಕ್ಕೆ ನೀನು ಯುಟಿಲೈಸ್ ಮಾಡ್ತಿದ್ದೆ, ನಿನ್ನ ಯಾಕೆ ಬಾಯ್ದು ಯಾಕೆ ಬರುವುದಿಲ್ಲ? ನಿನಗೂ 1.5 ಲಕ್ಷ ಸಿಗ್ತದೆ, ನಿನ್ನ ಹೆಂಡತಿಗೂ 1.5 ಲಕ್ಷ ಸಿಗ್ತದೆ, ನೀವಿಬ್ಬರೂ ದೊಡ್ಡ ಪೊಸಿಷನ್ನಲ್ಲಿದ್ದೀರಿ, ವೈದ್ಯರಿದ್ದೀರಿ, ಯಾಕೆ ನಿಮ್ಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಕೇಳಿದಾಗ, ಅಲ್ಲ ನಾನು ಹೇಳಿದ್ದೆಲ್ಲ ನಾನು ಡಿಮಾಂಡ್ ಮಾಡೋದಿಲ್ಲ. ನಾನು ಇದು ಹಾಗೆಲ್ಲ ಸ್ವಾಮಿ ನೋಡಿ, ನೀವು ಡಿಮಾಂಡ್ ಮಾಡಿದರೆ ನಿಮಗೆ ಕ್ಯಾನ್ಸರ್ ಬರ್ತದೆ, ಡಿಮಾಂಡ್ ಮಾಡಿದರೆ ಟಿ ಬಿ ಆದರೂ ಬರ್ತದೆ, ಟಿ ಬಿ ಗುಣ ಮಾಡಲಿಕ್ಕಾಗ್ತದೆ, ಅದಾದರೆ ಒಂದು 2 ವರ್ಷಗಳ ಕಾಲ ನೀವು ಸಫರ್ ಆಗಬೇಕಾಗ್ತದೆ. ಯಾಕೆಂದರೆ ಅಂತ ನಿಮಗೆ ಪ್ರತಿಫಲ ಬೇರೆ ಕಡೆಯಿಂದ ಬರುವಾಗ ನಾವು ಇದು ತೆಗೆದುಕೊಳ್ಳೋದುಂಟಲ್ಲ, ಇದು ಸರ್ವತಾ ಮಾನ್ಯ ಅಲ್ಲ, ನೀವು ಡಿಸೈಡ್ ಮಾಡಿ ಅಂತೇಳಿ ನಾನು ಅಷ್ಟಕ್ಕೆ ನಿಲ್ಲಿಸಿದ್ದು. ಈ ಕಥೆಯಿಂದ ಆದರೂ ಸ್ವಲ್ಪ ಜನ ಅದನ್ನು ನಿಲ್ಲಿಸಿದರೆ ಗಣಪತಿ ನಮಗೆ ತುಂಬ ಸಂತೋಷ ಆಗ್ತದೆ. ಕರೆಕ್ಟ್ ಕರೆಕ್ಟ್.